ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ವಿಸಿಟ್ KTB ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ, ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್, 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್, ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ AC ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, IB ರೋಡ್, ರಾಯಚೂರ್. ಎಂ ಈರಣ್ಣ ವೃತ್ತದಲ್ಲಿ ತರಕಾರಿ ಮಾರಾಟ ಮುಂದುವರಿಸಲು ಹೈಕೋರ್ಟ್ ಅರ್ಜಿ ತಿರಸ್ಕೃತ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದ ಅಭಿವೃದ್ಧಿ ಕಡೆಗಣನೆ, ಮಹಾವೀರ್ ಆರೋಪ. ಅಂಗವಿಕಲರಿಗೆ ಸಂವಿಧಾನಾತ್ಮಕ ತಾರತಮ್ಯ ಸರಿಪಡಿಸಲು ಆಗ್ರಹ. December 21-23 ಮಂಡ್ಯದಲ್ಲಿ ರಾಜ್ಯಮಟ್ಟದ ಅಂಗವಿಕಲರ ಸಮಾವೇಶ, ನಂಬರಾಜನ್. ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದ ಕಾಮಗಾರಿ ಪ್ರಗತಿ, ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ವೀಕ್ಷಣೆ, ತ್ವರಿತ ಪೂರ್ಣಗೊಳಿಸಲು ಸೂಚನೆ. ಎಪಿಎಂಸಿ ಇಂದಿರಾ ಕ್ಯಾಂಟೀನ್ಗೆ NS ಬೋಸರಾಜ್ ಭೇಟಿ, ಪರಿಶೀಲನೆ. ಅಗಲಿದ ಹೋರಾಟಗಾರ ಮಲ್ಲಯ್ಯ ಜಾಲಹಳ್ಳಿ ಅವರಿಗೆ ಏಮ್ಸ್ ಹೋರಾಟ ಸಮಿತಿಯಿಂದ ಶ್ರದ್ಧಾಂಜಲಿ. ಮತ್ತು ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನು ನೇಮಿಸಿ ಸಾರ್ವಜನಿಕ ಶಿಕ್ಷಣ ಬಲಪಡಿಸಲು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ SFI ನಿಯೋಗ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ನಗರದ ಎಂ ಈರಣ್ಣ ವೃತ್ತದಲ್ಲಿ ತರಕಾರಿ ವ್ಯಾಪಾರ ಮುಂದುವರಿಸಲು ರವೀಂದ್ರ ಜಾಗರ್ ಹಿಂಬಾಲಕರು ಹೈಕೋರ್ಟ್ನಲ್ಲಿ ಹೂಡಿದ್ದ ಅರ್ಜಿ ಹೈಕೋರ್ಟ್ ವಜಾಗೊಳಿಸಿದ್ದು, October 11 ನಂತರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾರಾಟ ತೆರವುಗೊಳಿಸುವಂತೆ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ ತಿಳಿಸಿದರು. ನಗರದ ಎಂ ಈರಣ್ಣ ವೃತ್ತದಲ್ಲಿ ತರಕಾರಿ ವ್ಯಾಪಾರ ಮುಂದುವರಿಸಲು ರವೀಂದ್ರ ಜಾಲ್ದರ್ ಹಿಂಬಾಲಕರು ಹೈಕೋರ್ಟ್ನಲ್ಲಿ ಹೂಡಿದ್ದ ಅರ್ಜಿ ಹೈಕೋರ್ಟ್ ವಜಾಗೊಳಿಸಿದ್ದು, October 11 ನಂತರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾರಾಟ ತೆರವುಗೊಳಿಸುವಂತೆ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರವೀಂದ್ರ ಜಾಲ್ದರ್ ಇವರು ಕಂತ್ರಿ ಕೆಲಸ ಮಾಡುತ್ತಲೇ ಬಂದಿದ್ದಾರೆ. ನಗರದ ಅಭಿವೃದ್ಧಿಯನ್ನು ಕಡೆಗಣಿಸಿ ಸ್ವಹಿತಾಸಕ್ತಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾದರೂ ಪ್ರತಿಷ್ಠೆಗಾಗಿ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ಕಳೆದ July 23 ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಈರಣ್ಣ ವೃತ್ತದಲ್ಲಿ ತರಕಾರಿ ಮಾರಾಟ ತೆರವುಗೊಳಿಸಲಾಗಿತ್ತು. ಆಗ September 26 ಹೈಕೋರ್ಟ್ನಿಂದ ತಡೆಯಾಜ್ಞೆ ತರಲಾಗಿತ್ತು. ಜಿಲ್ಲಾಧಿಕಾರಿಗಳು ಹೈಕೋರ್ಟ್ ವರದಿ ನೀಡಿದ ನಂತರ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹೈಕೋರ್ಟ್ ಆದೇಶದಂತೆ October 11 ಮಾರಾಟ ಅವಕಾಶ ನೀಡಿ ತೆರವಿಗೆ ಸೂಚಿಸಲಾಗಿದೆ ಎಂದರು. ನಗರದ ಶಾಸಕರು ಅಭಿವೃದ್ಧಿಯನ್ನು ಕಡೆಗಣಿಸುತ್ತಿದ್ದು ಜನರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಇಲ್ಲ ಎಂದು ಹೇಳುತ್ತಿದ್ದು ಕೂಡಲೇ ರಾಜೀನಾಮೆ ನೀಡಿ ಮನೆಯಲ್ಲಿ ಕುಳಿತುಕೊಳ್ಳಬೇಕೆಂದರು. ಶಾಸಕರಾಗಿ ಅಧಿಕಾರ ಹಿಡಿದು 6 ತಿಂಗಳು ಗತಿಸುತ್ತಿದ್ದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುತ್ತಿಲ್ಲ.
ನಗರದ ರಸ್ತೆಗಳು ಹದಗೆಟ್ಟು ಹೋಗಿವೆ. ಬೀದಿ ದೀಪಗಳಿಲ್ಲದೆ ನಗರ ಕತ್ತಲೆಯಲ್ಲಿ ಸಿಲುಕಿದೆ. ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ. ಕಸ ವಿಲೇವಾರಿಯೂ ಸಮರ್ಪಕ ನಿರ್ವಹಣೆಯಾಗುತ್ತಿಲ್ಲ. ಆದರೆ ನಗರಸಭೆಯನ್ನು ಮಹಾನಗರ ಪಾಲಿಕೆ ಮಾಡುವುದಾಗಿ ಸುಳ್ಳು ಹೇಳುತ್ತಲೇ ಬಂದಿದ್ದಾರೆ. 24 ಕುಡಿಯುವ ನೀರು, ವಿಮಾನ ನಿಲ್ದಾಣ ಸೇರಿದಂತೆ ಬರೀ ಸುಳ್ಳು ಹೇಳಿ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಆದರೆ 500 crore ಆಸ್ತಿ ಮಾಡಿಕೊಂಡಿದ್ದಾರೆ. ಅಕ್ರಮ ಆಸ್ತಿ ಮಾಡಿರುವ ಶಾಸಕರ ವಿರುದ್ಧ ಜನಪ್ರತಿನಿಧಿ ಕಾಯ್ದೆಯಡಿ ದೂರು ನೀಡುವುದಾಗಿ ಹೇಳಿದರು. ರವೀಂದ್ರ ಜಾಲ್ದರ್ ವಿರುದ್ದ ಆದಾಯ ತೆರಿಗೆ ಇಲಾಖೆ ಹಾಗೂ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗಿದೆ. ಇತ್ತೀಚೆಗಷ್ಟೇ ಆದಾಯ ತೆರಿಗೆ ಇಲಾಖೆ ಆಯುಕ್ತರಿಗೆ ಭೇಟಿ ಮಾಡಿ ದೂರು ನೀಡಲಾಗಿದೆ. ಜಾರಿ ನಿರ್ದೇಶನಾಲಯ ಕೆಲ ಮಾಹಿತಿಯನ್ನು ನೀಡುವಂತೆ ಕೇಳಿದೆ. ಪೂರ್ಣ ಮಾಹಿತಿ ಒದಗಿಸಿ ದೂರು ನೀಡುವುದಾಗಿ ಹೇಳಿದರು. 23/7/2023 ಏನಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನಿನ ಅನ್ವಯ ಎಂಇರಣ್ಣ ವೃತ್ತದಲ್ಲಿ ವ್ಯಾಪಾರ ಮಾಡುವ ರೈತರನ್ನು ಮತ್ತು ಸರ್ಕಾರಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ್ರು. ಅದರ ವಿರುದ್ಧ ಏನಂತಂದ್ರೆ ಇವರು ಹೋಗಿ ರವೀಂದ್ರ ಜಾಲ್ದಾರ್ ಮತ್ತು ಟೀಮ್ ದಿನಾಂಕ 24/7/2023 ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸ್ತಾರೆ. ಹೈಕೋರ್ಟ್ ಏನಂತಂದ್ರೆ ದಿನಾಂಕ 26/7/2023 ಅಂತ ಏನಂತಂದ್ರೆ ಇಂಟೀರಿಯಂ ಸ್ಟೇ ಆರ್ಡರ್ ನೀಡಿದೆ. ಆ ಸ್ಟೇ ಆರ್ಡರ್ ಏನಂತಂದ್ರೆ ದಿನಾಂಕ 26/10/2023 26/9/2023 ಏನಂತಂದ್ರೆ ಕೊನೆ ದಿನಾಂಕ ಇತ್ತು. ಆ ಸ್ಟೇ ಅಂತಂದ್ರೆ ಇನ್ನೊಂದು ಆರ್ಡರ್ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಮಾನ್ಯ ಹೈಕೋರ್ಟ್ ಜಡ್ಜ್ ಅವರೇನಂತಂದ್ರೆ ಈ ಆರ್ಡರ್ ಕಾಪಿ ಇದೆ, ಈ ಆರ್ಡರ್ ಕಾಪಿನಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ 11 ತನಕ ಅಲ್ಲಿ ವ್ಯಾಪಾರ ಮುಂದುವರಿಲಿ, ತದನಂತರ ಏನಂತಂದ್ರೆ ಅಲ್ಲಿ ಯಾರು ಇರಬಾರ್ದು. ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ದಿಸ್ ಕೋರ್ಟ್ ಇಸ್ ಗ್ರಾಂಟೆಡ್ ಇಂಟರಿಮ್ ಆರ್ಡರ್ ಅಂಡ್ ದ ಸೇಮ್ ಸ್ಟ್ಯಾಂಡ್ಸ್ ಎಕ್ಸ್ಟೆಂಡ್ ಟಿಲ್ 11/10/2023 to enable the petitioner to approach the competent authority if so advised. ಆ ರೀತಿ ಏನಂತಂದ್ರೆ ಹೈಕೋರ್ಟ್ ಆರ್ಡರ್ ಮಾಡಿದೆ. 12 ನಂತರ ಏನಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಗರಸಭೆ ಪೌರಾಯುಕ್ತರು ಹಾಗೂ ನಾನು ಸೇರಿದಂತೆ ಮುಂದಿನ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ ಯಾರನ್ನ ಕೂರಿಸಬಾರ್ದು. ಅಲ್ಲಿ ಏನು ಎಂಇರಣ್ಣ ವೃತ್ತದಲ್ಲಿ ತರಕಾರಿ ವ್ಯಾಪಾರ ಮಾಡುವವರು, ರೈತರು ಏನಂತಂದ್ರೆ ಎಲ್ಲ ಉತ್ಪಾದನೆ ತರಕಾರಿ ಮಾರುಕಟ್ಟೆ ಹಿಂಭಾಗದಲ್ಲಿ ಏನಂತಂದ್ರೆ ಬಂದು ವ್ಯಾಪಾರ ಮಾಡಬೇಕು ಅಂತೇಳಿ ನಾವು ಹಿಂದೆ ಮನವಿ ಮಾಡಿದ್ದೀವಿ. ಅದರ ಅನ್ವಯ ಏನಂತಂದ್ರೆ ನಮಗೆ ಒಂದು ರೀತಿ ಒಂದು ಜಯ ಸಿಕ್ಕಿದಂಗೆ ಆಗಿದೆ. ಮೇಲಿಂದ ಏನಂದ್ರೆ ತಮ್ಮೆಲ್ಲರೂ ಗೊತ್ತಿದೆ ರವೀಂದ್ರ ಜಾಲ್ದಾರ್ ಅವರು ಯಾವಾಗಲೂ ಏನಂತಂದ್ರೆ ಕಂತ್ರಿ ಕೆಲಸನೇ ಹೆಚ್ಚು ಮಾಡೋದು, ಒಂದು ಕೆಲಸ ಒಳ್ಳೇದು ಮಾಡಿಲ್ಲ ಇದುವರೆಗೆ. ಆ ತಂತ್ರಿ ಕೆಲಸಕ್ಕೆ ಏನಂತಂದ್ರೆ ಸರಿಯಾಗಿ ಏನಂತಂದ್ರೆ ಇವತ್ತು ಉತ್ತರ ಸಿಕ್ಕಿದೆ ಹೈಕೋರ್ಟ್ನಿಂದ ಕೂಡ. ಹಾಗಾಗಿ ಇನ್ನು ರಾಯಚೂರು ನಗರ ಅಭಿವೃದ್ಧಿ ಅದರ ಬಗ್ಗೆ ಏನಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಮಾನ್ಯ ಶಿವರಾಜ್ ಪಾಟೀಲ್ರು ಚುನಾಯಕರಾಗಿ 6 ತಿಂಗಳಾಯಿತು. ಈ 6 ತಿಂಗಳಲ್ಲಿ ನಗರ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಏನಂತಂದ್ರೆ ಕಾಳಜಿನೇ ಇಲ್ಲ. ಅವರು ಏನಾದರೂ ಹೋಗಿ ಅವರದೇ ಆದಂಥ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಸಾರ್ವಜನಿಕರು ಹೋಗಿ ಏನಂತಂದ್ರೆ ತಮ್ಮ ಸಮಸ್ಯೆಗಳನ್ನು ಮನೆಗೆ ಹೋಗಿ ಕೇಳಿಕೊಂಡಾಗ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೀವು ಏನು ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆ ಕೂಡ್ರಿ ಆರಾಮ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ಹಿಂದೆ ಏನಂತಂದ್ರೆ ರಸ್ತೆಗಳು ನಗರದ ಎಲ್ಲ ರಸ್ತೆಗಳು ಏನಂತಂದ್ರೆ ಅರ್ಧಂಬರ್ಧ ಕೆಲಸಗಳಾಗಿವೆ. ಕೆಲವೊಂದು ರಸ್ತೆಗಳು ಮಾತ್ರ ಏನಂತಂದ್ರೆ ಸಂಪೂರ್ಣವಾಗಿ ಏನಂತಂದ್ರೆ ಕಾಮಗಾರಿ ನಡೆದಿದೆ. ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು, ಎಲ್ಲಿ ಈ ಕಡೆ ಅಶಾಪುರ ರಸ್ತೆ ಪವನ್ ಲೇಔಟ್ನಲ್ಲಿ ಬಾಡಿಗೆಗೆ ಇದ್ದೀನಿ. ಅಲ್ಲಿ ಏನಂತಂದ್ರೆ ರಾಜಮಾತ್ರ ದೇವಸ್ಥಾನ ಎದುರುಗಡೆ ಸುಮಾರು ಒಂದು 200 meters ಏನಂತಂದ್ರೆ ರಸ್ತೆ ಏನಂತಂದ್ರೆ ನಿರ್ಮಾಣ ಆಗಿಲ್ಲ. 200 meters ಮಧ್ಯದಲ್ಲಿ ಬಿಟ್ಟು ಏನಂತಂದ್ರೆ ಮತ್ತೆ ರಸ್ತೆ ನಿರ್ಮಾಣ ಮುಂದೆ ಮಾಡಿದ್ದಾರೆ. ಅದರ ಕಾರಣಗಳೇನು? ಶಾಸಕರ ಏನಂತಂದ್ರೆ ತಮ್ಮ ಅನುದಾನದಲ್ಲೇ ಆಗಲಿ ಸರ್ಕಾರದ ಅನುದಾನದಲ್ಲೇ ಆಗಲಿ ಆ ರಸ್ತೆ ನಿರ್ಮಾಣಕ್ಕೆ ಏನಂತಂದ್ರೆ ಟೆಂಡರ್ ಕರೆದಿರ್ಬೋದು. ಆ ಟೆಂಡರ್ ಏನಂತಂದ್ರೆ ಯಾವ್ದಾದ್ರು ಗೊತ್ತಿಲ್ಲ ಅಂದ್ರೆ ಕೊಟ್ಟಿರ್ಬೋದು.
ಅಲ್ಲಿ 200 ಮೀಟರ್ ರಸ್ತೆ ಏನಂತ ಹೇಳಿ ಅದೇ ಎದ್ದು ಬಿಟ್ಟಿದ್ದಾರೆ ಇವರು. ಅದನ್ನ ಕಾರಣ ಏನು? ಇನ್ನೊಂದು ಏನಂತಂದ್ರೆ, ತಮ್ಮೆಲ್ಲರಿಗೆ ಗೊತ್ತಿರ್ಬೋದು, ಬಹುಶಃ ಗೊತ್ತಿರಲಿಕ್ಕಿದ್ದು ಕೂಡ ಏನಂತಂದ್ರೆ, ಸುಮಾರು ಈ ಮೂರನೇ ಸಲ ಎರಡನೇ ಸಲ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಮೂರನೇ ಸಲಕ್ಕೆ ಅವ್ರು ಏನಂತಂದ್ರೆ ಶಾಸಕರಾಗಿ ಆಯ್ಕೆ ಆದ್ರು, ಅವ್ರು ಸರಿ ಸುಮಾರು ಏನಂತಂದ್ರೆ 500-600 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಎಲ್ಲಿ ಬೇಕು ಏನಂತಂದ್ರೆ ಅಲ್ಲಿ ಜಾಗ ಖರೀದಿ ಮಾಡಿದ್ದಾರೆ. ಅದು ಬೇನಾಮಿ ಆಸ್ತಿ ಇರ್ಬೋದು, ಸುನಾಮಿ ಆಸ್ತಿ ಇರ್ಬೋದು, ಹರಾಮಿ ಆಸ್ತಿ ಇರ್ಬೋದು, ಬೇಕಾದಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ. ಒಬ್ಬ ಶಾಸಕರಾಗಿ, ಜನಪ್ರತಿನಿಧಿಯಾಗಿ ಸಾರ್ವಜನಿಕರ ತೊಂದರೆ ಏನಿದೆ, ಈ ನಗರದ ಜನತೆಗೆ ತೊಂದರೆ ಏನಿದೆ, ಅದಕ್ಕೆ ಸ್ಪಂದಿಸ್ಬೇಕು. ಅದು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಈ ಹಿಂದೆ ಏನಂತಂದ್ರೆ, ತಮ್ಗೆ ಗೊತ್ತಿರ್ತಕ್ಕಂಥ ವಿಷಯ, ಮಾವಿನಕೆರೆ ಅಭಿವೃದ್ಧಿಗೆ ಏನಂತಂದ್ರೆ ನಾವು ಒಂದು 2 ಸಲ ಪ್ರೆಸ್ ಮೀಟ್ ಮಾಡಿದ್ವಿ. 10 ಕೋಟಿ ಏನಂತಂದ್ರೆ, ಅಂದಿನ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಬಸವರಾಜ್ ಅವರು ಅಭಿವೃದ್ಧಿಗೆ, ಮಾವಿನಕೆರೆ ಅಭಿವೃದ್ಧಿಗೆ 10 ಕೋಟಿ ಬಿಡುಗಡೆ ಮಾಡಿದ್ರು. ಆ 10 ಕೋಟಿ ಅನುದಾನ ಯಾವಾಗಲೂ ಬಳಸ್ಕೊಂಡಿದ್ದಾರೆ ಅಂತೇಳಿ ನಾವು ಕೇಳಿದ್ವಿ. ಅದು ಎಷ್ಟು ಕೈ ಅದ, ಎಷ್ಟು ಸುಳ್ಳದ, ದೇವರಿಗೆ ಗೊತ್ತು. ಇವನ್ ಏನಂತಂದ್ರೆ, ನಗರದಲ್ಲಿ ಅಸ್ವಚ್ಛತೆ ಏನಂತಂದ್ರೆ ಎದ್ದು ಕಾಣಿಸ್ತಾ ಇದೆ. ಇನ್ನು ನಗರವು ಸಂಪೂರ್ಣ ಏನಂತಂದ್ರೆ ಅಂಧಕಾರದಲ್ಲಿದೆ. ಇದು ಯಾವುದೇ ಊರಿನಿಂದ ನಗರಕ್ಕೆ ಪ್ರವೇಶ ಮಾಡಿ, ಈ ಕಡೆ ಯಾವುದು ಗೆರೆಗೆರೆ ರಸ್ತೆಯಿಂದ ನಗರಕ್ಕೆ ಪ್ರವೇಶ ಮಾಡಿ, ಈ ಕಡೆ ಏನಂತಂದ್ರೆ ಶಕ್ತಿನಗರದಿಂದ ಪ್ರವೇಶ ಮಾಡಿ, ಈ ಕಡೆ ಹಿಂಚೂರು ರಸ್ತೆಯಿಂದ ಪ್ರವೇಶ, ಅಲ್ಲಿ ಡಿಸಿ ಮನೆ ಮುಂದೆ ಮಾತ್ರ ಏನಂತಂದ್ರೆ ರೈತರು. ಈ ಸಂದರ್ಭದಲ್ಲಿ ಪ್ರಭು ನಾಯಕ್, ಉದಯಕುಮಾರ್, ರಿಜ್ವಾನ ಉಪಸ್ಥಿತರಿದ್ದರು. ಅಂಗವಿಕಲರಿಗೆ ಸಂವಿಧಾನದಲ್ಲಿರುವ ತಾರತಮ್ಯ ನಿವಾರಣೆಗೆ ರಾಜಕೀಯ ಪಕ್ಷಗಳು ಮುಂದಾಗಿ ಬೆಲೆ ಏರಿಕೆಗೆ ಅನುಗುಣವಾಗಿ ಮಾಸಾಶನ ಹೆಚ್ಚಿಸಬೇಕೆಂದು ರಾಷ್ಟ್ರೀಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ನಂಬೂ ರಜನ್ ಆಗ್ರಹಿಸಿದರು. ಅಂಗವಿಕಲರಿಗೆ ಸಂವಿಧಾನದಲ್ಲಿರುವ ತಾರತಮ್ಯ ನಿವಾರಣೆಗೆ ರಾಜಕೀಯ ಪಕ್ಷಗಳು ಮುಂದಾಗಿ ಬೆಲೆ ಏರಿಕೆಗೆ ಅನುಗುಣವಾಗಿ ಮಾಸಾಶನ ಹೆಚ್ಚಿಸಬೇಕೆಂದು ರಾಷ್ಟ್ರೀಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ನಂಬೂ ರಾಜನ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ, ಸಂವಿಧಾನ 15 ಮತ್ತು 16 ಅಂಗವಿಕಲರ ಉಲ್ಲೇಖವಿದೆ, ಇರುವುದರಿಂದ ತಾರತಮ್ಯ ಅನ್ಯಾಯವಾಗಲು ಕಾರಣವಾಗಿದೆ. ರಾಜಕೀಯ ಪಕ್ಷಗಳು ಸಂವಿಧಾನ ತಿದ್ದುಪಡಿ ಮೂಲಕ ಅಂಗವಿಕಲರಿಗೆ ತಾರತಮ್ಯ ನಿವಾರಿಸಬೇಕೆಂದು ಹೇಳಿದರು. 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿತ್ತಾದರೂ ಜಾರಿಗೆ ಮುಂದಾಗಲಿಲ್ಲ. ಕಳೆದ 10 ವರ್ಷಗಳಿಂದ ಅಂಗವಿಕಲರ ಸಮಸ್ಯೆಗಳು ಹೆಚ್ಚಳವಾಗುತ್ತಿವೆ. ಕೇಂದ್ರ ಸರ್ಕಾರ ಅಂಗವಿಕಲ ಪ್ರಮಾಣ ಪತ್ರ ನೀಡುವ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಗುರುತಿನ ಚೀಟಿ ನೀಡಬೇಕೆಂದರು. ಕಳೆದ 10 ವರ್ಷಗಳಲ್ಲಿ ಶೇಕಡ 27% ಜನರಿಗೆ ಮಾತ್ರ ಗುರುತಿನ ಚೀಟಿ ನೀಡಲು ಸಾಧ್ಯವಾಗಿದೆ. ಕಾರಣ, ಗುರುತಿನ ಚೀಟಿ ನೀಡುವ ಕಾರ್ಯವನ್ನು ತೀವ್ರಗೊಳಿಸಬೇಕೆಂದರು. 2011 ಇಲ್ಲಿಯವರೆಗೆ ಅಂಗವಿಕಲರಿಗೆ ಮಾಸಾಶನ ಹೆಚ್ಚಿಸಲಿಲ್ಲ. ಬೆಲೆಗಳು ಮಾತ್ರ ಗಗನಕ್ಕೇರುತ್ತಿರುವಾಗ ಮಾಸಿಕ ಪಿಂಚಣಿ ಹಣವೂ ಹೆಚ್ಚಿಸಬೇಕೆಂದರು. ನೆರೆ ತೆಲಂಗಾಣದಲ್ಲಿ ವಿಕಲಚೇತನರಿಗೆ ತಿಂಗಳಿಗೆ 4,000 ಮಾಸಿಕ ಪಿಂಚಣಿ ನೀಡಲಾಗುತ್ತದೆ. ಅದೇ ಮಾದರಿಯಲ್ಲಿ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೀಡಬೇಕೆಂದರು. ಅಂಗವಿಕಲರಿಗೆ ಅಂತ್ಯೋದಯ ಪಡಿತರ ಕಾರ್ಯ ಹಾಗೂ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ನೀಡುವುದು, ಖಾಸಗಿ ವಲಯದಲ್ಲಿಯೂ ಅಂಗವಿಕಲರಿಗೆ ಮೀಸಲಾತಿ ಖಾತ್ರಿ ನೀಡುವಂತೆ ಒತ್ತಾಯಿಸಿದರು. ದೇಶದ 18 ರಾಜ್ಯಗಳಲ್ಲಿ ಸಂಘಟನೆ ಕಾರ್ಯನಿರ್ವಹಿಸುತ್ತಿದ್ದು ಡಿಸೆಂಬರ್ 21-23 ಮಂಡ್ಯದಲ್ಲಿ ರಾಜ್ಯ ಸಮ್ಮೇಳನ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. Press Club also will support our cause. We, the NPRD, is the national platform comprising more than 18 states, state organizations working in various states are under our umbrella. We have the disabled in the country facing a lot of discrimination. Even in the constitution itself, Constitution provision 15 and 16 discriminate because equality and discrimination in both sections, it is not included. Various statutes are there in the provisions, but it is not there, the disability is not there. So that in the recently concluded our National Executive Committee in Delhi last September 24, we have decided to hold a national convention, national conference at Delhi during 2024 February month. At that time, the parliament will be on session.
to for the vote on the central budget session. This convention is especially we are holding to seek the major political parties their assurances what they are going to do, because in the constitution itself there are discrimination. In the 2019 elections, the Indian National Congress has assured in their election manifesto that if they are coming to the power, they will amend the constitution, Indian constitution. But it has not happened. So that we are inviting all the political parties to that convention to give their assurances for amending the constitution for the interest of the disabled across the country. This is the first thing what I wanted to state here. Second thing is, in the last over 10 years, the disabled are very much facing hurdles and difficulties across the country. For getting disability certificate itself, it is a cumbersome task. For your information, that the Government of India has a separate department for the disabilities people. It is called now, it has been, the name has been changed into Divyang Department since 2014 by the Modi government. But the UDID, Universal Disability, Unique Disability Identity Card, which has been mandatory to disabled according to the law, Rights of Persons with Disability Law 2016. It can be used everywhere in the country. If a person updating disability certificate in Raichur, he or she can use it in Bengal or somewhere in everywhere in the country. But the UDID certificate not has been issued completely across the country even after 9 years. Since from 2014 it has been started from Madhya Pradesh. Now we are nearing 2024, almost 10 years. For the last 10 years, the overall percentage is around 27%. It has been completed. Several states like West Bengal, very very minimal number has been distributed. Very 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 large gap is there. So that it is failed that even distributing disability certificate, it has not been done. Second thing is, in India, the disabled population very much facing hardship to get jobs because of lack of education. So that very much the people are expecting monthly assistance, monthly social security assistance. Existing government since from 2011 the Government of India has not increased the amount of pension, only 300 being provided by the Union government for only 3% of the total population of the disabled. Only 300 for only 3% of the population across the country. Does that not have been increased for the last 12 years, 13 years? We are continuously demanding price rise in the sky, but the government is not coming forward to increase the pension. Several states, they are contributing their own money and increase the pension. For example, in Telangana, the highest amount being provided in the country, 4,016 rupees per month for all disabled. Here in Karnataka, what I have heard that only 800 rupees for below 75% and above 75% only 1,400. It is not enough. The government, the state government has also come forward to increase the pension amount. What I have heard that the Congress government now assumed the power, they have not given any assurances. Any government. But they are implementing the Grihya Lakshmi scheme, providing 2,000 rupees for women head of the women
for in the state for every household. It is very good scheme. We are welcoming them. But at the same time, to increase the pension amount to the disabled are also important. Because, see, for the lack of education, getting employment is also very difficult. Most of the statistics showing that disabled population are living under poverty. So that to uplift the disabled, for the welfare of the livelihood of the disabled, the government, the Congress government of the Karnataka government has come, Siddaramaiah government has come forward to increase the pension equivalent to telecom at least. But we are demanding minimum 5,000, and for the severely disabled we are demanding 7,000. But at least equivalent to telecom near the state, it has to be necessary to increase the pension. And other thing is, if I am coming to the central government, you know that Antyodaya Anna Yojana card, the disabled are enlisted in the 2013 Food Security Act, that disabled are under the what the act says, that it has to be the disabled population has to be included in the automatic category under the poverty BPL line. So that disabled household, every household has to get. ಈ ಸಂದರ್ಭದಲ್ಲಿ ಕರಿಯಪ್ಪ ಅಚ್ಚೋಳಿ, ರಂಗಪ್ಪ ದಾಸರ್, ಹೊನ್ನಪ್ಪ ಗುಳ್ಳಪ್ಪನವರ್, ಎಂಆರ್ ನರೇಂದ್ರ ಆರ್ಯ ಉಪಸ್ಥಿತರಿದ್ದರು. ವಾರ್ತೆಗಳ ವಿವರ. ಪಂಡಿತ್ ಸಿದ್ದರಾಮ ಜನ್ಮದಿನಿ ರಂಗಮಂದಿರದ ಕಾಮಗಾರಿ ಪೂರ್ಣಗೊಂಡಿದ್ದು ಬಾಕಿ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದ ಕಾಮಗಾರಿ ಪೂರ್ಣಗೊಂಡಿದ್ದು ಬಾಕಿ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರವು ಕಳೆದ ಒಂದು ವರ್ಷದ ಹಿಂದೆ ಕ್ಯಾಶೆಟೋಟ್ಗೆ ಆಧುನೀಕರಣಕ್ಕೆ ವಹಿಸಲಾಗಿತ್ತು. ರಂಗಮಂದಿರ ಒಳಭಾಗದಲ್ಲಿ ಕೆಲಸ ಪೂರ್ಣಗೊಂಡಿದೆ. ರಂಗಮಂದಿರದ ಸ್ಟೇಜ್ ನಿರ್ಮಾಣ, ಚೇರ್ ಮತ್ತು ಎಸಿ ಅಳವಡಿಸಲಾಗಿದೆ. ಕಲಾವಿದರು ವಿಶ್ರಾಂತಿ ಪಡೆಯಲು ಒಳ ವಿಭಾಗದಲ್ಲಿ ಕೊಠಡಿ ನಿರ್ಮಾಣ ಮಾಡಲಾಗಿದೆ. ಮೂಲಭೂತ ಸೌಲಭ್ಯಗಳು ಕಲ್ಪಿಸಿಕೊಡಲು ತಿಳಿಸಿದರು. ಹೊರಭಾಗದಲ್ಲಿ ಬಣ್ಣ ಮತ್ತು ಮುಂಭಾಗದಲ್ಲಿ ರಸ್ತೆ ಕಾಂಪೌಂಡ್ ನಿರ್ಮಾಣ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು. ಈ ಹಿಂದೆ ಧ್ವನಿವರ್ಧಕ ಸಮಸ್ಯೆ ಇದ್ದು ಕಲಾವಿದರು ಸರಿಪಡಿಸಲು ದೂರು ನೀಡಿದ್ದು ಧ್ವನಿವರ್ಧಕಗಳು ಅಲಂಕಾರಿಕ ವಿದ್ಯುತ್ ಸರಿಪಡಿಸಬೇಕೆಂದು ಸೂಚಿಸಿದರು. ಗೇಟ್ ಕೊಟ್ಟರೆ ಎಲ್ಲ ಸೀಟ್ ಕೊಟ್ಟರೆ ಎಲ್ಲ ಕಾಲ್ಗಳು ಕೇಳ್ಬಿಟ್ಟು ಮಾತಾಡಿದ್ದಾರೆ.
ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ಕ್ಯಾಶೋಟೆಕ್ ಅಧಿಕಾರಿ ಶರಣಪ್ಪ ಪಟೇಲ್ ಸೇರಿದಂತೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. KTB ಜ್ಯುವೆಲ್ ಪ್ಯಾಲೇಸ್, ಗೋಲ್ಡ್ ಡೈಮಂಡ್ ಸಿಲ್ವರ್ ಟ್ರಸ್ಟ್ ಆಫ್ ಮೋರ್ ದೆನ್ 100 ಇಯರ್ಸ್. ಬೈ ಎನಿ ಗೋಲ್ಡ್ ಜ್ಯುವೆಲರಿ ಅಟ್ ನಾಟ್ ಮೋರ್ ದೆನ್ 12.9% VA. ಕಂಪೇರ್ ಅಂಡ್ ಬೈ, 0% ಮೇಕಿಂಗ್ ಚಾರ್ಜಸ್. ನ್ಯೂ ಕಲೆಕ್ಷನ್ಸ್ ಅವೈಲಬಲ್ ಇನ್ ಆಲ್ ವೆರೈಟೀಸ್. ವಿ ವಾಂಟ್ ಲೆಟ್ ಯು ವೇಸ್ಟ್ ಮನಿ ಆನ್ ಹೈ ಮೇಕಿಂಗ್ ಚಾರ್ಜಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3BHK ಫ್ಲಾಟ್ಗಳು, 2BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸುಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಇಂದೇ ಸಂಪರ್ಕಿಸಿ ಸಂತೋಷ್ ಜೈನ್ 9845151555.
ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS125 CC 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. CT110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನ 110 ABS 1,999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. ಸುಮಾರು ವರ್ಷಗಳಿಂದ ಆಯುರ್ವೇದಿಕ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ತಲೆನೋವು, ಬೆನ್ನು ನೋವು, ಹಲ್ಲು ನೋವು, ಕಿಡ್ನಿ ಸಮಸ್ಯೆ, ಕಾಮಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖ ಪಡಿಸುತ್ತಾರೆ. ಎಷ್ಟೋ ಜನರು ಇವರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮೌಲಾನಾ ಸಾಹೇಬರು ಕಡಪದಿಂದ ಬಂದು ಆಂಧ್ರ ಬಂದು ಸುಮಾರು ಸಾವಿರಾರು ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಇದೇ ಏನಿದೆ ಔಷಧ ಉಪಯುಕ್ತವಾಗಿದೆ. ಒಂದು ಸರ್ವಿಸ್ ಅನ್ನು ಬಹಳಷ್ಟು ಜನ ತಗೊಂಡ್ರೆ ಬಹಳಷ್ಟು ಅನುಕೂಲ ಆಗಿದೆ. ಆಮೇಲೆ ಇವರ ಒಂದು ದರ ಏನಿದೆ ಔಷಧನ ರೇಟ್ ಬಹಳ ಕಡಿಮೆ ಇದೆ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ ಇವರ ಒಂದು ಸೇವೆಯನ್ನು ತಪ್ಪದೆ ಯಾರ್ಯಾರು ಒಂದು ಯಾವುದೇ ರೋಗದಿಂದ ನಡೀತಾ ಇದ್ದಾರೆ ಅವರು ತಗೊಳ್ಳೇಬೇಕು ಅಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಂದೆ ಸಂಪರ್ಕಿಸಿ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್, ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಮೊಬೈಲ್ 8868169828. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಎಸ್ಎಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 to 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳಿಗೆ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಘೋಷರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳಿಗೆ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಘೋಷರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ನಗರದ ಎಪಿಎಂಸಿ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ನೀಡುವ ಆಹಾರವನ್ನು ಪರಿಶೀಲಿಸಿದರು ಹಾಗೂ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ಸಮಸ್ಯೆ ಆಲಿಸಿದರು. ಎಪಿಎಂಸಿ ನಿತ್ಯ ಕೆಲಸಗಳಿಗೆ ಬರುವ ರೈತರು ಕಾರ್ಮಿಕರು ಸೇರಿ ಜನಸಾಮಾನ್ಯರು ನೂರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಇದರಿಂದಾಗಿ ಸಾಕಷ್ಟು ಉಪಯೋಗವಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ನಗರದಲ್ಲಿ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿ ಸಚಿವ ಎನ್ಎಸ್ ಬೋಸರಾಜ್, ನಗರ ಸೇರಿದಂತೆ ಬಹುತೇಕ ಕಡೆ ಇಂದಿರಾ ಕ್ಯಾಂಟೀನ್ ಉತ್ತಯವಾಗಿ ಕೆಲಸ ಮಾಡುತ್ತಿದ್ದು ಇನ್ನೂ ಹೆಚ್ಚುವರಿಯಾಗಿ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ನಿರ್ಧರಿಸಲಾಗಿದ್ದು ಜಿಲ್ಲೆಯಲ್ಲಿಯೂ ಸಹ ಅವಶ್ಯಕತೆ ಅನುಗುಣವಾಗಿ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗುತ್ತದೆ ಎಂದರು. ಅವಶ್ಯವಿರುವ ಪ್ರದೇಶದಲ್ಲಿ ರಿಮ್ಸ್ ಆಸ್ಪತ್ರೆ, ತಾಲೂಕುಗಳಲ್ಲಿ ಇತರೆ ಕಡೆ ಬೇಡಿಕೆ ಅನುಸಾರವಾಗಿ ಆರಂಭಿಸಲಾಗುತ್ತದೆ ಎಂದು ತಿಳಿಸಿದರು. ಭಾಳ ಇಂಪಾರ್ಟೆಂಟ್ ಅದನ್ನು ನೀವು ಮಕ್ಕಳು ಇದ್ದಾರೆ ಹೆಣ್ಣು ಇದ್ದಾರೆ ಮಿಲಿಟ್ರಿ ಎಷ್ಟೇ ಒಳ್ಳೆ ಊಟ ಕೊಟ್ಟರು ಅಂತ ತೊಂದರೆ ಮಾಡ್ತಾರೆ. ಏನೇನು ಪ್ರಾಬ್ಲಮ್ ಮಾಡ್ತಾರೆ ಸರ್? ಏನು ಇವ್ರಿಗೆ ರೆಗ್ಯುಲರ್ ಆಗಿ ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳಿದೆ. ನಮ್ಮದೇನಿಲ್ಲ ನೋಡಿ, ನಾವೆಲ್ಲ ಇಲ್ಲೇ ಇದ್ದೀವಿ, ಎಲ್ಲರೂ ಅವ್ರ ಜೊತೆ ಇರ್ತೀವಿ. 3,000 2,000 ಹೆಂಗೆ ಕೊಡ್ತಾರೆ ನಮಗೆ? ನಿಮಗೆ ಅಂತ ಅಂದ್ರೆ ಇಲ್ಲಿ ಡಿ ಸಿ ಆಫೀಸ್ ಇದೆ, ನಾನು ಮಾತಾಡ್ತೀನಿ ಡಿ ಸಿ ಆಫೀಸ್. ನೀವು ಆ ರೀತಿ ಮಾಡಿದ್ರೆ ಈಗ ನೀವು ಕಾಂಟ್ರಾಕ್ಟ್ ತೊಗೊಂಡ್ರೆ ಹೌದಾ, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನೀವು ಲ್ಯಾಬರ್ಗೆ ಅವ್ರಿಗೆ ಜೀವನ ಮಾಡಬೇಕು ಕುಟುಂಬ. ಅದು ಲೆಕ್ಕಕ್ಕೆ ಬರ್ತಾರೆ ನೀವು ಅಲ್ಲಿ ಒಂದು 15 ದಿವಸ ಲೇಟ್ ಆಗ್ಬೋದು, ತಿಂಗಳು ಲೇಟ್ ಆಗ್ಬೋದು, ನೀವು ಇನ್ವೆಸ್ಟ್ ನಿಮಗೆ ಮತ್ತೆ ಇದ್ರೆ ನೀವೇ ಹಾಕ್ಬೇಕು, ದಯವಿಟ್ಟು ಗೌರ್ಗೆ ಮಾಡ್ತಾರಲ್ಲ. ನಾನು ಮಾತಾಡ್ತೀನಿ, ಜನರಿಗೆ ಅನುಕೂಲ ಸರ್ಕಾರ ಸಾಕಷ್ಟು ತೊಂದರೆ ಆದ್ರೂ ಜನರಿಗೆ ಅನುಕೂಲ ಮಾಡಿ ಮಾಡಬೇಕು. ಅದು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾಷ್ಟ ಮತ್ತು ಊಟದ್ದು ಸಬ್ಸಿಡಿ ರೇಟ್ ಮೇಲೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಶ್ರೀಮಂತ ಸಿದ್ದರಾಮಯ್ಯ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಹಿಂದಿನ ಸರ್ಕಾರದಲ್ಲಿ, ಮತ್ತು ಈ ಸರ್ಕಾರ ಬಂದಂತರ ಈಗ ರಾಜ್ಯಾದ್ಯಂತ ಎಲ್ಲ ಕಡೆ ಇದನ್ನು ವಿಸ್ತರಣೆ ಮಾಡಬೇಕಂತೇಳಿ ಈಗ ರಾಯಚೂರು ನಗರದಲ್ಲಿ ಮೊದಲು ಮೂವ್ ಮಾಡಬೇಕಂತೇಳಿ, ಅದರಾಗೆ ಎಲ್ಲ ಪಟ್ಟಣಗಳಲ್ಲಿ ಜನರ ಒತ್ತಡ ಜಾಸ್ತಿ ಇರೋದ್ರಿಂದ ಜಾಸ್ತಿ ಮಾಡಬೇಕಂತ ಈಗಾಗಲೇ ಅದ್ರ ಬಗ್ಗೆ ಸರ್ವೆ ಮಾಡಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಅದರಲ್ಲಿ ಐಟಮ್ನ ಯಾವುದನ್ನು ಸೇರಿಸ್ಬೇಕು ಅಂತೇಳಿ ಒಂದು ಡಿಸ್ಕಷನ್ ಆಗಿದೆ. ಪ್ರಾದೇಶಿಕ ನಮ್ಮಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ, ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆಗಿದೆ, ಇಲ್ಲಿ ನಡೆಸ್ತಕ್ಕಂಥವ್ರಿಗೆ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಪರಿಸ್ಥಿತಿ ಏನಿದೆ, ಏನು ಪರಿಸ್ಥಿತಿ ಅಂತ ನೋಡೋಣ ಅಂತೇಳಿ ನಾನು ಇಲ್ಲಿ ಸರ್ಪ್ರೈಸ್ ಆಗಿ ನಾನು ಸ್ನೇಹಿತರ ಜೊತೆ ಬಂದಿದ್ದೀನಿ. ಇಲ್ಲಿ ಕೇಳಿದ್ರೆ ಎಲ್ಲರೂ ಯಾರು ಇಲ್ಲಿ ನಾಸ್ತಿಕ್ ಊಟಕ್ಕೆ ಬರ್ತಾರೆ ಎಲ್ಲ ಚೆನ್ನಾಗಿರ್ತದೆ ಅಂತೇಳಿ ಹೇಳ್ತಾರೆ, ಯಾವುದೇ ತೊಂದರೆ ಇಲ್ಲ ಅಂತೇಳಿ. ನೀರನ್ನು ಎಲ್ಲ ಪ್ಯೂರಿಫೈಡ್ ವಾಟರ್ ಕೊಡ್ತಾ ಇದ್ದಾರೆ ಸರ್. ವಾಟರ್ ಸಹಿತ ಮುನ್ಸಿಪಾಲ್ಟಿ ಸಹಿತ ಸಪ್ಲೈ ಸರಿಯಾಗಿದೆ, ಎಲ್ಲ ಕ್ಲೀನ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ. ಈಗ ನಮ್ಮವ್ರು ನಮ್ಮ ಜೊತೆ ಬಂದವ್ರ ಸಹಿತ ಈಗ ನಾಷ್ಟ ಮಾಡಿ ನೋಡಿದ್ರೆ ಸರಿಗದ ಸರಿಗದ ಅಂತ ಹೇಳ್ತಾರೆ ಅಧಿಕಾರಿಗಳು. ಹಾಗಾಗಿ ಒಟ್ಟಾರೆ ಸಿಸ್ಟಮ್ ಇಂಪ್ರೂವ್ ಮಾಡಬೇಕಂತ ಪ್ರಯತ್ನ, ಮತ್ತು ಸಂಬಳ ತಿಂಗಳ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಮಾತಾಡಿದ್ರೆ ಈಗ ಸಂಬಂಧಪಟ್ಟಿದ್ದಂಗೆ ಕಾಂಟ್ರಾಕ್ಟ್ ಇರ್ತಾರೆ, ಸರ್ಕಾರ ಕಾಂಟ್ರಾಕ್ಟ್ ಕೊಡ್ತದೆ, ಕಾಂಟ್ರಾಕ್ಟಲ್ಲಿ ಅವ್ರಿಗೆ ಕೊಡಬೇಕು. ಸರ್ಕಾರದಿಂದ ಒಂದು 4 ದಿವಸ ಲೇಟ್ ಆದ್ರೂ ಕಾಂಟ್ರಾಕ್ಟ್ ಕೊಡಬೇಕಂದ್ರೆ ಕಾಂಟ್ರಾಕ್ಟ್ ಇಲ್ಲ ಅವ್ರು ಅವನು ತಡ ಮಾಡ್ತಾನೆ, ಅದರಿಂದ ಪಾಪ ಅವರು
ಕೆಲಸ ಮಾಡೋದು ತೊಂದರೆ ಆಗ್ತಾ ಇದ್ದ ಮಾತಾಡಿದರೆ ಈಗ ಜಿಲ್ಲಾಧಿಕಾರಿಗಳ ಗಮನ ತರ್ತೀನಿ, ಅದನ್ನು ಸೆಪರೇಟ್ ಮಾಡುವಂತ ಒಂದು ಪ್ರಯತ್ನ ಮಾಡಬೇಕೆಂಬುದೇ ನಮ್ಮ ಉದ್ದೇಶ. ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ಯು ಗೋವಿಂದ ರೆಡ್ಡಿ ಸೇರಿದಂತೆ ಉಪಸ್ಥಿತರಿದ್ದರು. ನಗರದ ಏಮ್ಸ್ ವೇದಿಕೆಯಲ್ಲಿ ಹೋರಾಟಗಾರ ಮಲ್ಲಯ್ಯ ಜಾಲಹಳ್ಳಿ ಅವರು ನಿಧನದಿಂದಾಗಿ ಶ್ರದ್ಧಾಂಜಲಿ ಸಲ್ಲಿಸಿದರು. ರಾಯಚೂರು ನಗರದ ಏಮ್ಸ್ ವೇದಿಕೆಯಲ್ಲಿ ಹೋರಾಟಗಾರ ಮಲ್ಲಯ್ಯ ಜಾಲಹಳ್ಳಿ ಅವರು ನಿಧನದಿಂದಾಗಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಡಾಕ್ಟರ್ ಬಸವರಾಜ್ ಕಳಸ್ ಮಾತನಾಡಿ, ದಿವಂಗತ ಮಲ್ಲಯ್ಯ ಜಾಲಹಳ್ಳಿ ಅವರು ತಮ್ಮ ಬದುಕನ್ನು ಯಾವ ರೀತಿ ಯುವ ಜನರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ, ಮಹಿಳೆಯರಿಗಾಗಿ ಹೋರಾಟಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಎಂದರು. ಮಲ್ಲಯ್ಯ ಜಾಲಹಳ್ಳಿ ಅವರು ಮತ್ತು ತಾಯಣ್ಣರಿಗೆ ಕರ್ಕೊಂಡು ನಾನು ಕಾಲೇಜಿನ ವಿದ್ಯಾರ್ಥಿಗಳು, ಅವರು ಕನ್ನಡ ಎಕನಾಮಿಕ್ಸ್ ಇದೆ, ಬಹಳ ಆಸಕ್ತಿ ಇದೆ, ಚಳವಳಿಗಳಲ್ಲಿ ಬಹಳ ಚರ್ಚೆ ಇತ್ತು. ತಿಂಗಳ ದೇವರಿಗೆ ಚರ್ಚೆ ಆದ್ಮೇಲೆ ಅವರಿಗೆ ಬಹುಶಃ ಇವರು ಸ್ವಾತಂತ್ರ್ಯ ಹಿನ್ನೆಲೆ ಸಿದ್ಧಾಂತಗಳು ಅವರಿಗೆ ಒಂದು ತಮ್ಮ ವೈಚಾರಿಕತೆ ತಾವು ಇಟ್ಕೊಂಡಿದ್ದ ನಿರ್ಣಯಗಳಿಗೆ ಒಂದು ಇಷ್ಟ ಆದ್ಮೇಲೆ ಅವರೆಲ್ಲರೂ ಕೂಡ ನಮ್ಮ ಯಶಸ್ಸನ್ನು ಜೋಡಿದರು. ಅದಾದ್ಮೇಲೆ ಮುಂದಿನ ದಿನಗಳು ನಾನು ಬಹಳ ಸುದೀರ್ಘವಾಗಿರ್ತಕ್ಕಂಥ ದಿನಗಳು ಅದೆಲ್ಲ ಸುಮಾರು 30 ವರ್ಷ ನನಗೆ ಹೇಳೋದಕ್ಕೆ ಮನಸ್ಸು ಕೂಡ ಬಹಳ ಭಾರ ಆಗ್ತಾ ಇದೆ. ಬಹಳ ಸಂತೋಷ ಮಾಡಿದ್ದೆ ಜೊತೆಯಲ್ಲಿ ಇದರಲ್ಲಿ ಇರತಕ್ಕಂಥ ಬಹಳ ವಿಶೇಷವಾಗಿ ಮನೆ ಜಾಗಲ್ಲಿ ಬಹಳ ಪದ್ಧತಿ ಇರ್ತಕ್ಕಂಥ ಮನಸ್ಸು. ಆ ಸಂದರ್ಭದಲ್ಲಿ ಅವರಿಗೆ ನಗರಸಭೆಯಲ್ಲಿ ಜಾಬ್ ಆದರೂ ಕೂಡ ಬಹಳಷ್ಟು ಮಟ್ಟಿಗೆ ಜಾಬ್ ಒತ್ತನೆ ಇರಲಿಲ್ಲ. ಅವರಿಗೆ ಬರಬರ್ತಾ ಯೋಜನೆ ಚಳವಳಿಗಳ ನಂತರ ರೈತ ಸಂಘದ ಜವಾಬ್ದಾರಿಯನ್ನು ಕೂಡ ಕೊಟ್ಟವರು. ರೈತ ಸಂಘದಲ್ಲಿ ಬಹಳವಾಗಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ತಿರುಗಾಡಿ ರೈತರನ್ನ ಅವರು ಸಂಘಟನೆ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ಇಲ್ಲಿ ನೆನಪಾಗಿರೋದು ನಾರಾಯಣಪುರ ಸಂಘದಲ್ಲಿ ಕಾರ್ಯ. ಈ ವೇಳೆ ಎಸ್ ಮಾರಪ್ಪ ವಕೀಲ್ ಮಾತನಾಡಿ, ಈ ಸಂದರ್ಭದಲ್ಲಿ ದಿವಂಗತ ಮಲ್ಲಯ್ಯ ಜಾಲಹಳ್ಳಿ ಅವರ ಮಗ ಸುಂದರ್, ಅಶೋಕ್ ಕುಮಾರ್, ಸಿಕೆ ಜೈನ್, ಎಂಆರ್ ಭೇರಿ, ಅಯ್ಯಣ್ಣ ಮಹಾಮನಿ, ನರಸಪ್ಪ ಬಾಡಿಯಾಲ್, ಗುರುರಾಜ್ ಕುಲಕರ್ಣಿ, ಶ್ರೀನಿವಾಸ್ ಕಲ್ವಲ್ದೊಡ್ಡಿ, ಕಾಮರಾಜ್ ಪಾಟೀಲ್, ಆಂಜನೇಯ ಕುರುಬ್ದೊಡ್ಡಿ, ವೆಂಕೋಪ್ ಶೆಟ್ಟಿ, ಜಸವಂತರಾವ್ ಕಲ್ಯಾಣ್ಕರ್, ಆರಿಫ್ ಮಿಯಾ, ವೀರಭದ್ರಯ್ಯ ಸ್ವಾಮಿ, ವೆಂಕಟರೆಡ್ಡಿ ದಿನ್ನಿ, ಶರಣಪ್ಪ ಅಸ್ಕಿಹಾಳ್, ಮಹೇಂದ್ರ ಸಿಂಗ್, ಅಜಿತ್ ಚಂದ್ರಶೇಖರ್ ಭಂಡಾರಿ ಉಪಸ್ಥಿತರಿದ್ದರು. ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನು ನೇಮಿಸಿ ಸಾರ್ವಜನಿಕ ಶಿಕ್ಷಣ ಬಲಪಡಿಸಲು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಎಸ್ಎಫ್ಐ ನಿಯೋಗ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನು ನೇಮಿಸಿ ಸಾರ್ವಜನಿಕ ಶಿಕ್ಷಣ ಬಲಪಡಿಸಲು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಎಸ್ಎಫ್ಐ ನಿಯೋಗ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಸಚಿವ ಮಧು ಬಂಗಾರಪ್ಪ ಅವರು ಬೆಂಗಳೂರಿನ ಸದಾಶಿವ ನಗರದ ನಿವಾಸದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿ ಮಾತನಾಡಿದ ಅವರು, 2022-23 ಸಾಲಿನ ಶಿಕ್ಷಕರ ವರ್ಗಾವಣೆಯಿಂದ ರಾಯಚೂರು ಜಿಲ್ಲೆಯ ಶಾಲೆಗಳಲ್ಲಿ ಖಾಲಿಯಾಗಿವೆ. ಅದರಲ್ಲೂ 500,000 ಮಕ್ಕಳಿರುವ ದೇವದುರ್ಗ ತಾಲೂಕಿನಿಂದ 502,000 ಮಕ್ಕಳಿರುವ ಮಾನ್ವಿಯಿಂದ 351, ಸಿಂಧನೂರಿನಿಂದ 401, ಲಿಂಗಸಗೂರಿನಿಂದ 380, ರಾಯಚೂರು ತಾಲೂಕಿನಿಂದ 280 ಶಿಕ್ಷಕರು ವರ್ಗಾವಣೆಯಾಗಿದ್ದರು. ವರ್ಗಾವಣೆಗೊಂಡ ಶಿಕ್ಷಕರನ್ನು ಕಾಯಂ ಶಿಕ್ಷಕರ ನೇಮಕಾತಿ ಮಾಡುವವರೆಗೂ ಬಿಡುಗಡೆ ಮಾಡದಂತೆ ಜಿಲ್ಲೆಯಾದ್ಯಂತ ಹೋರಾಟಗಳನ್ನು ಮಾಡಲಾಗಿತ್ತು. 25-8-2023 ಮುಖ್ಯಮಂತ್ರಿ, ಶಿಕ್ಷಣ ಸಚಿವರು, ಉಸ್ತುವಾರಿ ಸಚಿವರು, ಶಿಕ್ಷಣ ಇಲಾಖೆಯ ಆಯುಕ್ತರು ಎಲ್ಲರಿಗೂ ಪತ್ರ ಸಲ್ಲಿಸಿ ಬಿಡುಗಡೆ ಮಾಡದಂತೆ ಮತ್ತು ಕಾಯಂ ಶಿಕ್ಷಕರ ನೇಮಕಾತಿ ಮಾಡಲು ಒತ್ತಾಯಿಸಲಾಗಿತ್ತು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಯನ್ನು ಮನಗಂಡು ದಿನಾಂಕ 17-9-2023 ಬಿಡುಗಡೆಗೆ ತಾತ್ಕಾಲಿಕವಾಗಿ ತಡೆ ನೀಡಲು ಉಪನಿರ್ದೇಶಕರಿಗೆ ಸೂಚಿಸಿದ್ದರು. ಜಿಲ್ಲಾಧಿಕಾರಿ ಕೂಡ ತಡೆಗೆ ಆದೇಶಿಸಿ ಸೂಚಿಸಿದ್ದರು. ಪರಿಣಾಮ ಬಿಡುಗಡೆಗೆ ತಾತ್ಕಾಲಿಕ ತಡೆಬಿದ್ದಿತ್ತು. ಇದಕ್ಕಾಗಿ ಜಿಲ್ಲೆಯ 100 ವಿದ್ಯಾರ್ಥಿಗಳು ಕೂಡ ಪತ್ರ ಚಳುವಳಿ ನಡೆಸಿದ್ದರು. ಆದಾಗ್ಯೂ ಸರ್ಕಾರ ದೇಶದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಜಿಲ್ಲೆಯ ಮಕ್ಕಳ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಬದಲಾಗಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಂಡಿದ್ದೇವೆ ಎಂದು ಹೇಳಿ ಜಿಲ್ಲೆಯ ಗಂಭೀರವಾದ ಶೈಕ್ಷಣಿಕ ಸಮಸ್ಯೆಯನ್ನು ಸರ್ಕಾರ ಮರೆಮಾಚುತ್ತಿದೆ ಎಂದು ಆರೋಪಿಸಲಾಯಿತು. ಈ ವರ್ಗಾವಣೆಯಿಂದ ಪ್ರತಿ ತಾಲೂಕಿನಲ್ಲಿ 85-100 ಶಾಲೆಗಳು ಶೂನ್ಯ ಶಿಕ್ಷಕರ ಶಾಲೆಗಳಾಗಿವೆ ಮತ್ತು ಜಿಲ್ಲೆಯಲ್ಲಿ ಅನೇಕ ಶಾಲೆಗಳು ಮುಚ್ಚುತ್ತಿವೆ. ಸಿರ್ವಾರ ತಾಲೂಕಿನ ಜಕ್ಕಲ್ದಿನ್ನಿ ಕ್ಯಾಂಪ್, ಕಡದಿನ್ನಿ ಕ್ಯಾಂಪ್, ಅತ್ನೂರು, ಆಂಜನೇಯ ಕ್ಯಾಂಪ್, ಬಾಗಲವಾಡದ ಲಕ್ಷ್ಮಿ ಕ್ಯಾಂಪ್, ಚಾಕ್ಬಾವಿ ಕ್ಯಾಂಪ್ ಹಾಗೂ ಮಸ್ಕಿಯ ಬೊಂಬಾಯಿ ದೊಡ್ಡಿ, ಲಿಂಗಸಗೂರಿನ ಮಲ್ಲಾಪುರ್ ಕ್ಯಾಂಪ್ ಸೇರಿದಂತೆ ಜಿಲ್ಲೆಯ ಇನ್ನು ಅನೇಕ ಶಾಲೆಗಳು ಮುಚ್ಚಿವೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶಿಕ್ಷಕರ ನೇಮಕಾತಿ ಮಾಡಲು ಮುಂದಾಗಬೇಕು ಹಾಗೂ ಈ ಮಾರ್ಚ್ ತಿಂಗಳವರೆಗೂ ವರ್ಗಾವಣೆಗೊಂಡ ಶಿಕ್ಷಕರನ್ನು ಬಿಡುಗಡೆ ಮಾಡಬಾರದು. ಈಗ ಹೊರಡಿಸಿದ ಆದೇಶ ವಾಪಸ್ ಪಡೆಯಬೇಕು ಎಂದು ಎಸ್ಎಫ್ಐ ರಾಯಚೂರು ಜಿಲ್ಲಾ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸಿದರು. ನಿಯೋಗದಲ್ಲಿ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವಿರಾಪು, ರಾಜ್ಯ ಪದಾಧಿಕಾರಿಗಳು ಮತ್ತು ಹೈಕೋರ್ಟ್ ವಕೀಲರಾದ ಗಾಯತ್ರಿ, ಸಾಮಾಜಿಕ ಹೋರಾಟಗಾರರಾದ ಶಿವರಾಜ್ ಕೊತ್ತದೊಡ್ಡಿ, ಹೊನ್ನಪ್ಪ ನಾಯಕ್ ವಕೀಲರು ಮೇಘ ಉಪಸ್ಥಿತರಿದ್ದರು. ಎಂ ಈರಣ್ಣ ವೃತ್ತದಲ್ಲಿ ತರಕಾರಿ ಮಾರಾಟ ಮುಂದುವರಿಸಲು ಹೈಕೋರ್ಟ್ ಅರ್ಜಿ ತಿರಸ್ಕೃತ. ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರಿಂದ ಅಭಿವೃದ್ಧಿ ಕಡೆಗಣನೆ, ಮಹಾವೀರ್ ಆರೋಪ.
ಕಾರ್ಯಕ್ರಮ ಸರಿಪಡಿಸಲು ಆಗ್ರಹ. ಡಿಸೆಂಬರ್ 21 23 ಮಂಡ್ಯದಲ್ಲಿ ರಾಜ್ಯ ಮಟ್ಟದ ಅಂಗವಿಕಲರ ಸಮಾವೇಶ. ನಂಬೂರಾಜನ್. ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದ ಕಾಮಗಾರಿ ಪ್ರಗತಿ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ವೀಕ್ಷಣೆ. ತ್ವರಿತ ಪೂರ್ಣಗೊಳಿಸಲು ಸೂಚನೆ. ಎಪಿಎಂಸಿ ಇಂದಿರಾ ಕ್ಯಾಂಟೀನ್ಗೆ ಎನ್ಎಸ್ ಬೋಸರಾಜ್ ಭೇಟಿ, ಪರಿಶೀಲನೆ. ಅಗಲಿದ ಹೋರಾಟಗಾರ ಮಲ್ಲಯ್ಯ ಜಾಲಹಳ್ಳಿ ಅವರಿಗೆ ಏಮ್ಸ್ ಹೋರಾಟ ಸಮಿತಿಯಿಂದ ಶ್ರದ್ಧಾಂಜಲಿ. ಮತ್ತು ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನು ನೇಮಿಸಿ ಸಾರ್ವಜನಿಕ ಶಿಕ್ಷಣ ಬಲಪಡಿಸಲು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಎಸ್ಎಫ್ಐ ನಿಯೋಗ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್, ಐಬಿ ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ, ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್.